ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಭಾರತರತ್ನ ಸಂಚಿಕೆಯಲ್ಲಿ ಭಾರತದ ನಾಲ್ಕನೆಯ ರಾಷ್ಟ್ರಪತಿಗಳಾದ ವಿ ವಿ ಗಿರಿಯವರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಿಮಗೆ ಮತ್ತೊಂದು ಅಚ್ಚರಿಯ ಸಂಗತಿ ಅಂದರೆ, ಸ್ವತಂತ್ರ ಭಾರತದ ಮೊದಲ ನಾಲ್ಕು ರಾಷ್ಟ್ರಪತಿಗಳಿಗೂ ಭಾರತರತ್ನ ಪ್ರಶಸ್ತಿ ಸಂದಿದೆ. ಮೊದಲನೆಯ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಎರಡನೆಯವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಮೂರನೆಯವರು ಜಾಕಿರ್ ಹುಸೇನ್ ಹಾಗೂ ನಾಲ್ಕನೆಯ ರಾಷ್ಟ್ರಪತಿ ವಿ ವಿ ಗಿರಿಯವರು, ಇವರೆಲ್ಲರಿಗೂ ಭಾರತರತ್ನ ಸಂದಿದೆ. ಇನ್ನೊಂದು ವಿಶೇಷತೆ ಅಂದರೆ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಮೊದಲ ಪ್ರಶಸ್ತಿ ಲಭಿಸಿರೋದು. ಅಂದರೆ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗಿಂತ ಮುಂಚೆಯೇ ರಾಧಾಕೃಷ್ಣನ್ ಅವರಿಗೆ ಭಾರತರತ್ನ ಸಂದಿರೋದು. ಇಂತಹ ಆಸಕ್ತಿದಾಯಕ ಮಾಹಿತಿಗಳು ನಿಮಗೆ ಕೊಡ್ತಾನೇ ಇರ್ತೀನಿ. ಎಂದಿನಂತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಷ್ಟೊಂದು ಮಾಹಿತಿ ನಿಮಗೆ ಲಭಿಸ್ತಾ ಇದೆ ಅಲ್ವಾ ಅಂತ ಈ ಖುಷಿ ಇದ್ದರೆ ಒಂದು ಲೈಕ್ ಕೊಡಿ, ಬೇರೆಯವರಿಗೆ ಖಂಡಿತ ಶೇರ್ ಮಾಡಿ. ಇನ್ನು ಇಂದಿನ ಸಂಚಿಕೆ ವರಾಹಗಿರಿ ವೆಂಕಟಗಿರಿ, ಸಾಮಾನ್ಯವಾಗಿ ವಿ ವಿ ಗಿರಿ ಎಂದೇ ಪ್ರಸಿದ್ಧರಾಗಿರೋ ಭಾರತದ ನಾಲ್ಕನೆಯ ರಾಷ್ಟ್ರಪತಿ, ಅವರ ಕಿರುಪರಿಚಯ ಇಲ್ಲಿದೆ. ವಿ ವಿ ಗಿರಿ ಭಾರತದ ನಾಲ್ಕನೆಯ ರಾಷ್ಟ್ರಪತಿಗಳು, ಒಬ್ಬ ಶ್ರೇಷ್ಠ ಕಾರ್ಮಿಕ ನಾಯಕರೂ ಆಗಿದ್ದರು. ವಿ ವಿ ಗಿರಿಯವರು 1894 ಆಗಸ್ಟ್ 10 ಒರಿಸ್ಸಾದ ಬೆಹ್ರಾಂಪುರ್ನಲ್ಲಿ ಜನಿಸಿದರು. ಅವರ ತಂದೆ ಜೋಗಯ್ಯ ಪಂತುಲು ಒಬ್ಬ ವಕೀಲರಾಗಿದ್ದರು. ತಾಯಿ ಸುಭದ್ರಮ್ಮ, ಆಕೆ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅವರದು ದೊಡ್ಡ ಕುಟುಂಬ, 12 ಮಕ್ಕಳಿದ್ದರು. ಗಿರಿಯವರ ಪ್ರಾಥಮಿಕ ಕಾಲೇಜು, ಅದರ ವಿದ್ಯಾಭ್ಯಾಸ ಬೆಹ್ರಾಂಪುರದಲ್ಲೇ ನಡೆಯಿತು. ಅಲ್ಲಿನ ಕಲ್ಲಿಕೋಟೆ ಕಾಲೇಜ್ನಲ್ಲಿ ಬಿ ಎ ಪದವಿ ಪಡೆದರು. ನಂತರ ಮದ್ರಾಸಿನಲ್ಲಿ ಸೀನಿಯರ್ ಕೇಂಬ್ರಿಡ್ಜ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ 1913 ಐರ್ಲ್ಯಾಂಡ್ನ ರಾಜಧಾನಿ ಡಬ್ಲಿನ್ಗೆ ಕಾನೂನು ಪದವಿ ಗಳಿಸಲು ಹೋದರು. ಅಲ್ಲಿ ಕಿಂಗ್ಸ್ಟನ್ ಕಾಲೇಜ್ಗೆ ಸೇರಿದರು. ಆಗ ಐರ್ಲ್ಯಾಂಡ್ನಲ್ಲಿ ಸ್ವಾತಂತ್ರ್ಯ ಚಳುವಳಿ ನಡೆಯುತ್ತಿದ್ದ ಕಾಲ. ಐರ್ಲ್ಯಾಂಡ್ನಲ್ಲಿ ಓದುತ್ತಿದ್ದ ಭಾರತೀಯ ವಿದ್ಯಾರ್ಥಿಗಳು ಕ್ರಾಂತಿಕಾರಿ ಸಂಘವೊಂದನ್ನು ಸ್ಥಾಪಿಸಿದರು. ಅವರು ಸ್ವಾತಂತ್ರ್ಯ ಚಳುವಳಿಗಾಗಿ ಹೋರಾಟ ನಡೆಸ್ತಾ ಇದ್ದರು. ಗಿರಿಯವರು ಆ ಸಂಘವನ್ನು ಸೇರಿದರು. 1914 ಲಂಡನ್ಗೆ ಗಾಂಧೀಜಿ ಬಂದಿದ್ದಾಗ ಗಿರಿಯವರು ಅವರನ್ನು ಭೇಟಿ ಮಾಡಿದರು. ಅವರ ಮನದ ಮೇಲೆ ಗಾಂಧೀಜಿಯವರು ಬಹುವಾಗಿ ಪ್ರಭಾವ ಬೀರಿದ್ರು. 1916 ಐರ್ಲ್ಯಾಂಡ್ನಲ್ಲಿ ಈಸ್ಟರ್ ದಂಗೆ ನಡೀತು. ಅದು ಗಿರಿಯವರಿಗೆ ಒಂದು ಹೊಸ ದಿಕ್ಕನ್ನೇ ತೋರಿಸ್ಕೊಡ್ತು ಅಂತಾನೆ ಹೇಳಬೇಕು. ಭಾರತದ ಕಾರ್ಮಿಕ ವರ್ಗವನ್ನು ಈಸ್ಟರ್ ದಂಗೆಯ ರೀತಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಳಸಿಕೊಳ್ಳಬಹುದೆಂದು ಯೋಚಿಸಿದರು. ಈ ಮಧ್ಯೆ ಈಸ್ಟರ್ ದಂಗೆಯೊಂದಿಗೆ ಗಿರಿಯವರು ಸಹ ಭಾಗಿಯಾಗಿದ್ದಾರೆ ಅಂತ ತಿಳಿದು ಎಂಎಲ್ಗೆ ಪದವಿ ಅದರ ಪದವಿ ಪಡೆಯಲು ಅಮೆರಿಕಾಗೆ ಹೋಗಲು ಸಾಧ್ಯವಾಗಲಿಲ್ಲ. ಹಾಗಾಗಿ 1916 ಭಾರತಕ್ಕೆ ಹಿಂತಿರುಗಬೇಕಾಯಿತು. ಭಾರತಕ್ಕೆ ಹಿಂತಿರುಗಿದ ನಂತರ ಗಿರಿಯವರು ಬೆಹ್ರಾಂಪುರದಲ್ಲಿ ವಕೀಲಿ ವೃತ್ತಿ ಆರಂಭಿಸಿ ಕಾಂಗ್ರೆಸ್ ಪಕ್ಷದ ಸದಸ್ಯರಾದರು. 1916 ಲಕ್ನೋದಲ್ಲಿ ನಡೆದ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಭಾಗವಹಿಸಿದರು. ವಕೀಲಿ ವೃತ್ತಿಯಲ್ಲಿ ಬೇಗನೆ ಯಶಸ್ಸು ಕಂಡರು. 1920 ಸ್ವಾತಂತ್ರ್ಯ ಚಳುವಳಿಗೆ ಪೂರ್ಣ ಪ್ರಮಾಣದಲ್ಲಿ ಧುಮುಕಿದರು. ಗಂಜಾಂನಲ್ಲಿ 1922 ಸೇಂದಿ ಅಂಗಡಿ ಮುಂದೆ ಪಿಕೆಟಿಂಗ್ ನಡೆಸಿ ಬಂಧನಕ್ಕೊಳಗಾದರು. ಅವರನ್ನು ಬೆಹ್ರಾಂಪುರದ ಜೈಲಿಗೆ ಹಾಕಲಾಯಿತು. ಜೈಲಿನಲ್ಲಿ ಸತ್ಯಾಗ್ರಹಿಗಳಿಗೆ ನೀಡುತ್ತಿದ್ದ ಕಳಪೆ ಆಹಾರ, ಜೈಲಿನ ಭ್ರಷ್ಟಾಚಾರದ ಆಡಳಿತವನ್ನು ವಿರೋಧಿಸಿ ಉಪವಾಸ ಮುಷ್ಕರ ಅಲ್ಲೂ ಹೂಡಿದ್ರು. ನಂತರ ಜೈಲಿನಿಂದ ಬಿಡುಗಡೆ ಹೊಂದಿದ ಮೇಲೆ ರೈಲ್ವೆ ಕೆಲಸಗಾರರ ಸಂಘವನ್ನು ಸ್ಥಾಪಿಸಿದರು. ಅದು ಬಹುಬೇಗನೆ ಬೆಳೆದು ಅಖಿಲ ಭಾರತ ರೈಲ್ವೆ ಫೆಡರೇಷನ್ನಲ್ಲಿ ಸಹ ಗಿರಿಯವರೇ ಅಧ್ಯಕ್ಷರಾದರು. ಇದರಿಂದ ಅವರೊಬ್ಬ ಸಮರ್ಥ ಕಾರ್ಮಿಕ ನಾಯಕರು ಅಂತ ಅನ್ನಿಸ್ಕೊಂಡ್ರು. 1935 ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ನಂತೆ ಕಾಂಗ್ರೆಸ್ ಪ್ರಾಂತೀಯ ಶಾಸನಸಭಾ ಚುನಾವಣೆಗಳಿಗೆ ಸ್ಪರ್ಧಿಸಿ 7 ರಾಜ್ಯಗಳಲ್ಲಿ ಬಹುಮತ ಗಳಿಸಿತು. ಗಿರಿಯವರು ಮದ್ರಾಸ್ ವಿಧಾನಸಭೆಗೆ ಸ್ಪರ್ಧಿಸಿ ಗೆದ್ದು ಅಲ್ಲಿ ಮಂತ್ರಿಯಾದರು. ಅವರಿಗೆ ಕಾರ್ಮಿಕ, ಕೈಗಾರಿಕಾ, ಸಹಕಾರ, ವಾಣಿಜ್ಯ, ಮೀನುಗಾರಿಕೆ ಹಾಗೂ ಹರಿಜನರ ಅಭಿವೃದ್ಧಿ ಖಾತೆಗಳನ್ನು ನೀಡಲಾಯಿತು. 1938 ಅಖಿಲ ಭಾರತ
ರಾಷ್ಟ್ರೀಯ ಯೋಜನಾ ಆಯೋಗದ ಸಂಚಾಲಕರಾದ ಗಿರಿ ಆಯೋಗದ ಸಮ್ಮೇಳನದಲ್ಲಿ ಪಂಚವಾರ್ಷಿಕ ಅಥವಾ ದಶವಾರ್ಷಿಕ ಯೋಜನೆಗಳನ್ನು ರೂಪಿಸಬೇಕೆಂದು ಹೇಳಿದರು. ಅವರು ಕಾರ್ಮಿಕ ನಾಯಕರಾಗಿದ್ದರೂ ಕೂಡ ಏಕಾಏಕಿ ಮುಷ್ಕರ ನಡೆಸ್ತಾ ಇರಲಿಲ್ಲ. ಕೊನೆಯವರೆಗೂ ಬಿಡದೆ ಸಂಧಾನ ನಡೆಸಿ ಶಾಂತಿ ಅಥವಾ ನ್ಯಾಯದ ಎಲ್ಲ ಹಾದಿಗಳನ್ನು ಮುಚ್ಚಿದೆ ಅಂತ ತಿಳಿದ ಮೇಲೇ ಮುಷ್ಕರಕ್ಕೆ ಕರೆ ನೀಡ್ತಾ ಇದ್ರು. 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು. ನೆಹರು ಅವರು ಗಿರಿಯವರನ್ನು 1948ರಲ್ಲಿ ಶ್ರೀಲಂಕಾದಲ್ಲಿ ಭಾರತದ ರಾಯಭಾರಿಯನ್ನಾಗಿ ನೇಮಿಸಿದರು. ಮುಂದೆ ಭಾರತದ ಸಂವಿಧಾನ ಜಾರಿಗೆ ಬಂದು ಅದರನ್ವಯ 1952ರಲ್ಲಿ ಮೊದಲ ಮಹಾ ಚುನಾವಣೆಗಳು ನಡೆದಾಗ ಲೋಕಸಭೆಗೆ ಸ್ಪರ್ಧಿಸಿ ಆಯ್ಕೆಯಾದ ಗಿರಿಯವರು ಕೇಂದ್ರ ಸಚಿವ ಸಂಪುಟದಲ್ಲಿ ಕಾರ್ಮಿಕ ಮಂತ್ರಿಯಾದರು. 1954ರಲ್ಲಿ ಇಂಡಸ್ಟ್ರಿಯಲ್ ಆಫ್ ಲೇಟ್ ಟ್ರಿಬ್ಯುನಲ್ ಬ್ಯಾಂಕ್ ನೌಕರರ ವಿರುದ್ಧ ಕೊಟ್ಟ ತೀರ್ಪಿಗೆ ವಿರೋಧಿಸಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದರು. ನಂತರ ಒಂದೇ ವರ್ಷದಲ್ಲಿ ಮತ್ತೆ ಚುನಾಯಿತರಾಗಿ ಬಂದರು. 1957ರಲ್ಲಿ ಉತ್ತರ ಪ್ರದೇಶ, 1960ರಲ್ಲಿ ಕೇರಳ ಮತ್ತು 65ರಲ್ಲಿ ಕರ್ನಾಟಕ ರಾಜ್ಯಗಳಲ್ಲಿ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದರು. ಸಕ್ರಿಯ ರಾಜಕಾರಣದಿಂದ ನಿವೃತ್ತರಾಗಿದ್ದರು. ಆ ಸಮಯದಲ್ಲಿ ರಾಜ್ಯಪಾಲರಾಗಿದ್ದಾಗ ಕೂಡ ಅವರು ಸದಾ ರಾಜ್ಯಪಾಲರು ಕೇವಲ ಅಲಂಕಾರ ಮೂರ್ತಿಯಾಗಿ ಮಾಮೂಲು ಕಾರ್ಯಗಳನ್ನು ಮಾಡಿಕೊಂಡು ಹೋಗುವುದನ್ನು ನಾನು ಒಪ್ಪೋದಿಲ್ಲ, ಅವರೂ ಸಹ ಜನತೆಯ ಸೇವೆಯಲ್ಲಿ ತೊಡಗಿ ಮುಖ್ಯವಾದ ಕಾರ್ಯಗಳನ್ನು ನಿರ್ವಹಿಸಬೇಕು ಅಂತ ಕರೆ ಕೊಡ್ತಾ ಇದ್ರು. 1967ರಲ್ಲಿ ಗಿರಿಯವರನ್ನು ಭಾರತದ ಉಪರಾಷ್ಟ್ರಪತಿಗಳಾಗಿ ಆರಿಸಲಾಯಿತು. ಅವರು ತಮ್ಮ ಹುದ್ದೆಯನ್ನು ಸಮರ್ಪಕವಾಗಿ ನಿರ್ವಹಿಸಿ ಇಡೀ ರಾಜ್ಯಸಭೆಗೆ ಒಂದು ಹೊಸ ವರ್ಚಸ್ಸು ತಂದುಕೊಟ್ರು. 1969ರಲ್ಲಿ ಇದ್ದಕ್ಕಿದ್ದಂತೆ ರಾಷ್ಟ್ರಪತಿ ಜಾಕಿರ್ ಹುಸೇನ್ ತೀರಿಕೊಂಡಾಗ ಬೆಂಗಳೂರಿನ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ನೀಲಂ ಸಂಜೀವರೆಡ್ಡಿಯವರನ್ನು ರಾಷ್ಟ್ರಪತಿಯಾಗಿ ಆರಿಸಲು ನಿರ್ಧರಿಸಿತು. ಆದರೆ ಆಗ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅದನ್ನು ಒಪ್ಪಲಿಲ್ಲ. ಅವರು ವಿ ಗಿರಿಯವರ ಹೆಸರನ್ನು ಸೂಚಿಸಿದರು. ಸ್ಪರ್ಧೆ ಅನಿವಾರ್ಯವಾಗಿ ಕಾಂಗ್ರೆಸ್ ಇಬ್ಭಾಗವಾಯಿತು. ಆಗಸ್ಟ್ 1963 ಹಿಡಿದು ಆಗಸ್ಟ್ 1974ರವರೆಗೂ ರಾಷ್ಟ್ರಪತಿ ಹುದ್ದೆಯಲ್ಲಿ ವಿ ಗಿರಿಯವರು ಇದ್ದರು. ಅವರು ರಾಷ್ಟ್ರಪತಿಯಾಗಿದ್ದಾಗ 1971ರಲ್ಲಿ ಬಾಂಗ್ಲಾ ವಿಮೋಚನೆಯಂತಹ ಗಂಭೀರ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ವಿ ಗಿರಿಯವರಿಗೆ 1975ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 1980 ಜೂನ್ 24ರಂದು ಗಿರಿಯವರು ನಿಧನರಾದರು. ಕಾರ್ಮಿಕ ನಾಯಕರಾಗಿ ಅವರು ಹೇಳುತ್ತಿದ್ದ ಒಂದು ಜನಪ್ರಿಯ ಉಲ್ಲೇಖ ಅಂತ ಹೇಳಿದರೆ, ಐ ಆಮ್ ಕಾನ್ಷಿಯಸ್ ಆಫ್ ಮೈ ಶಾರ್ಟ್ ಕಮಿಂಗ್ಸ್ ಬಟ್ ಐ ಹ್ಯಾವ್ ಆಲ್ವೇಸ್ ಟ್ರೈಡ್ ಆ್ಯಸ್ ಎನ್ ಹಾನೆಸ್ಟ್ ವರ್ಕರ್ ಟು ಡೂ ಅ ಜಾಬ್ ಟು ದ ಬೆಸ್ಟ್ ಆಫ್ ಮೈ ಎಬಿಲಿಟಿ ಅಂಡ್ ಜಡ್ಜ್ಮೆಂಟ್. ಅಂದರೆ ನನ್ನ ನ್ಯೂನತೆಗಳ ಬಗ್ಗೆ ನನಗೆ ಅರಿವಿದೆ, ನನ್ನ ಕೆಲಸಗಳನ್ನು ಸದಾ ಉತ್ತಮವಾಗಿ ಪ್ರಾಮಾಣಿಕವಾಗಿ ನನ್ನ ಅತ್ಯುತ್ತಮ ಸಾಮರ್ಥ್ಯದೊಂದಿಗೆ ಸರಿಯಾದ ತೀರ್ಪಿನೊಂದಿಗೆ ಮಾಡಲು ಪ್ರಯತ್ನಿಸಿದ್ದೇನೆ ಅಂತ ಹೇಳಿದರು. ಯಾವುದೇ ಚಿಕ್ಕ ಕೆಲಸದಲ್ಲೂ ನಾವುಗಳು ಇದನ್ನು ಅನುಸರಿಸಿದರೆ, ಅಂದರೆ ಪ್ರಾಮಾಣಿಕವಾಗಿ ಕಾರ್ಯತತ್ಪರತೆಯಿಂದ ಸರಿಯಾದ ತೀರ್ಮಾನಗಳಿಂದ ಮಾಡಿದ್ದಲ್ಲಿ ಯಶಸ್ಸು ಖಂಡಿತ ಲಭ್ಯ. ಈ ಆಶಾವಾದಿತನ ಹಾಗೂ ವಿಶ್ವಾಸದೊಂದಿಗೆ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ.